ಅಮಾನತಾಗಿದ್ದ ಆರ್ ಡಿ ಪಿ ಆರ್ ಅಧಿಕಾರಿಗೆ ಪಿ ಡಬ್ಲ್ಯೂ ದಲ್ಲಿ ಹುದ್ದೆ ಪ್ರಿಯಾಂಕರ್ ಗೆ ಅಮಾನತ್ ಮಾಡಿದ್ರು ಜಾರಕಿಹೊಳಿ ಒಳ್ಳೆ ಹುದ್ದೆ ಕೊಟ್ರ ಸಚಿವರ ನಡುವಿನ ಮುಸುಕಿನ ಗುದ್ದಾಟ ಭಿನ್ನಾಭಿಪ್ರಾಯ ಬಹಿರಂಗ ಆಯ್ತಾ ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಆದ್ರೂ ಸರಿ ಸಚಿವರ ನಡುವಿನ ಕೆಲವೊಂದಿಷ್ಟು ಕನ್ಫ್ಯೂಷನ್ಸು ಅವರ ಗೊಂದಲ ಗುದ್ದಾಟ ಅಧಿಕಾರಿಗಳ ನಡುವಿನ ಒಂದೀತಿ ಕಿತ್ತಾಟ ಸಚಿವರ ನಡುವಿನ ಕಿತ್ತಾಟಕ್ಕೂ ಕಾರಣ ಆಗಬಹುದು ಸಾಕಷ್ಟು ಇಂದಿನ ಪ್ರಕರಣಗಳನ್ನ ಆಗಿದ್ದಾವೆ ಈಗ ಸಿದ್ದರಾಮಯ್ಯರ ಸರ್ಕಾರದಲ್ಲಿ ಸಿದ್ದರಾಮಯ್ಯರ ಪರಮ ಆಪ್ತ ಸತೀಶ್ ಜಾರಕಿಹೊಳಿ ವರ್ಸಸ್ ಪ್ರಿಯಾಂಕ್ ಖರ್ಗೆ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ನಡೀತಾ ಇದೆಯಾ ಇಬ್ಬರ ನಡುವೆ ಭಿನ್ನ ಮತ ರಾಗ ಶುರುವಾಗಿದೆಯಾ ಯಾಕೆ ಪ್ರಶ್ನೆ ಉದ್ಭವಿಸ್ತಾ ಇದೆ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಒಂದು ನಡೆ ಏನಪ್ಪ ಅಂದರೆ ಪ್ರಿಯಾಂಕ್ ಖರ್ಗೆ ಕಳೆದ ತಿಂಗಳು ಅವರ ಇಲಾಖೆಯಲ್ಲಿ ಏನು ಆರ್ ಡಿ ಪಿ ಆರ್ನಲ್ಲಿ ಅಧಿಕಾರಿ ಆಗಿದಂತಹ ಒಬ್ಬ ವ್ಯಕ್ತಿಯನ್ನು ಅಮಾನತ್ ಮಾಡ್ತಾರೆ ಯಾಕಮನತ್ತು ಯಾರಪ್ಪ ಅಂದ್ರೆ ತುಮಕೂರು ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಆಗಿದಂತ ಹರೀಶ್ ಅನ್ನೋರನ್ನ ಕರ್ತವ್ಯ ಲೋಪದ ಮೇಲೆ ಪ್ರಿಯಾಂಕ್ ಅವರು ಅಮಾನತನ ಮಾಡಲಾಗಿರ್ತಾರೆ ಯಾಕಂದ್ರೆ ಯೋಜನೆಯ ಟೆಂಡರ್ ಕರೆಯೋದಕ್ಕೆ ತುಂಬಾ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಹಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ತಡ ಮಾಡಿದ್ರು ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷ ಲಾಸ್ ಆಗಿತ್ತು ಹರೀಶ್ ಅವ್ರ ಕಡೆಯಿಂದ ಅವರ ಮಾಡಿದ ಎಡವಟ್ನಿಂದ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಆರೋಪ ಹೀಗಾಗಿ ಪ್ರಿಯಾಂಕ್ ಖರ್ಗೆ ತಮ್ಮ ಇಲಾಖೆಯಿಂದ ಹರೀಶನವ್ರನ್ನ ಅವಾನತನ ಮಾಡಿದರು ಆದರೆ ಈಗ ಮತ್ತೆ ಶುಕ್ರವಾರ ಅದೇ ಅಧಿಕಾರಿಯನ್ನು ಪಿ ಡಬ್ಲ್ಯೂ ಡಿ ಮಹಿಳಾ ಅಧಿಕಾರಿ ಹೇಮಲತಾ ಅವರ ಸ್ಥಾನಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಎಸ್ ಆರ್ ಹರೀಶ್ ನೇಮಕ ಆಗಿದ್ದಾರೆ ಇದಕ್ಕೆ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೇನು ವರ್ಗಾವಣೆ ಆಗೋದಕ್ಕೆ ಆ ಇಲಾಖೆಯ ಸಂಬಂಧಪಟ್ಟ ಸಚಿವರ ಒಪ್ಪಿಗೆ ಏನು ಬೇಕಾಗಿಲ್ಲ ಹೀಗಾಗಿ ಪ್ರಿಯಾಂಕರ್ಗೆ ಅಮಾನತ್ ಮಾಡಿದಂತಹ ಹರೀಶ್ ಅನ್ನೋ ಅಧಿಕಾರಿಯನ್ನು ಇನ್ನೂ ಉನ್ನತ ಹುದ್ದೆಯನ್ನು ಕೊಟ್ಟು ಪಿ ಡಬ್ಲ್ಯೂ ಇಲಾಖೆಗೆ ಸತೀಶ್ ಜಾರಕಿಹೊಳಿ ಅವರು ವರ್ಗಾವಣೆ ಮಾಡಿಸ್ಕೊಂಡು ಅವರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅನ್ನೋದು ಈಗ ಸದ್ಯ ಇಬ್ಬರ ನಡುವೆ ಏನೋ ವಾಗ್ವುದ ಆಗ್ತಾಯಿದೆ ಸತೀಶ್ ಜಾರಕಿಹೊಳಿ ವರ್ಸಸ್ ಪ್ರಿಯಾಂಕ್ ಖರ್ಗೆ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ಆಗ್ತಾ ಇದೆಯಾ ಈ ಹರೀಶನ್ನು ಏನು ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ದರು ಲೋಕೋಪಯೋಗಿ ಇಲಾಖೆಗೇನು ಈಗ ವರ್ಗಾವಣೆ ಆಗಿದ್ದಾರೆ ಮೊದಲು ಆರ್ ಡಿ ಪಿ ಆರ್ ಅಲ್ಲಿ ಇವರು ಅಧಿಕಾರಿಯಾಗಿದ್ದರು ಆ ಸಂದರ್ಭದಲ್ಲಿ ಸರಿಯಾಗಿ ಟೆಂಡರ್ ಕೆಲಸ ಮಾಡಲಿಲ್ಲ ಟೆಂಡರ್ ಕರೆಯೋದಕ್ಕೂ ಕೂಡ ವಿಳಂಬ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಏಳು ಮುಕ್ಕಾಲು ಕೋಟಿ ನಷ್ಟವನ್ನು ಉಂಟು ಮಾಡಿದರು ಅನ್ನೋ ಕಾರಣಕ್ಕಾಗಿ ಅಮನತ್ತು ಮಾಡಿದರು ಒಂದು ವೇಳೆ ಅವರು ಏಳು ಕೋಟಿ ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷ ಲಾಸ್ ಆಗಿದ್ದರೆ ಅವರಿಂದ ಅಮಾನತ್ ಮಾಡಿದಂತಹ ಏನು ಪ್ರಕ್ರಿಯೆ ಇತ್ತು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಅದು ನಿಜಕ್ಕೂ ಕೂಡ ಸರಿಯಾಗಿತ್ತು ಅವರ ಕ್ರಮ ಆದರೆ ಆ ಕ್ರಮ ಏನು ಅವರು ಅಮಾನತ್ ಮಾಡಿದರು ಆ ಅಧಿಕಾರಿಯನ್ನು ಈಗ ಸದೀಶ್ ಜಾರಕಿಹೊಳಿ ಯಾಕೆ ನೇಮಕ ಮಾಡಿಕೊಂಡ್ರು ಇನ್ನೂ ಉನ್ನತ ಹುದ್ದೆಯನ್ನು ಕೊಟ್ಟು ಅವರೇ ನೇಮಕ ಮಾಡಿಕೊಂಡ್ರು ಅನ್ನೋ ಒಂದು ಚರ್ಚೆ ಈಗ ರಾಜಕಾರಣದಲ್ಲಿ ಆಗ್ತಾಯಿದೆ ಹಾಗಿದ್ರೆ ಪ್ರಿಯಾಂಕ್ ಖರ್ಗೆ ವರ್ಸಸ್ ಸದೀಶ್ ಜಾರಕಿಹೊಳಿ ನಡುವೆ ಪೈಪೋಟಿ ಆಗ್ತಾ ಇದೆಯಾ ಇಬ್ಬರ ನಡುವೆ ಮತ ಭಿನ್ನರಾಗ ಶುರುವಾಗ್ತಾ ಇದೆಯಾ ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಪರಮಾಪ್ತರು ಸಿದ್ದರಾಮಯ್ಯನವರ ಶಿಷ್ಯರು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಪ್ರಿಯಾಂಕ್ ಖರ್ಗೆ ಖರ್ಗೆಗೀಗ ಅವರ ತಂದೆಯೇ ಬಾಸ್ ಇಡೀ ಕಾಂಗ್ರೆಸ್ಗೆ ಎ ಐ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅದು ಸಿದ್ಧ ಸಿದ್ದರಾಮಯ್ಯನ ಬಣನೋ ಡಿ ಕೆ ಶಿವಕುಮಾರ್ ಕ ಅವರ ಬಣನೋ ಅವೆರಡೂ ಬಣವನ್ನು ಬಿಟ್ಟು ಖರ್ಗೆ ಬಣ ಅವರು ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಹೀಗಾಗಿ ಯಾವುದೇ ಬಣದಲ್ಲಿ ಗುರ್ಸ್ಕೊಳ್ಳ್ದೇ ಇದ್ದರೂ ಕೂಡ ಈಗ ಪ್ರಿಯಾಂಕ್ ಖರ್ಗೆ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನೋ ಥರ ಚರ್ಚೆ ಆಗ್ತಾಯಿದೆ ಸೊ ಏನು ಹೇಳ್ತೀರಾ ಇಬ್ಬರ ಸದ್ಯ ನಡುವೆ ಮುಸುಕಿನ ಗುದ್ದಾಟ ಜಾಸ್ತಿ ಆಗಿದೆಯಾ ನಿಜಕ್ಕೂ ಕೂಡ ಶೀತಲ ಸಮರ ಆಗ್ತಾ ಇದೆಯಾ ಭಿನ್ನಾಭಿಪ್ರಾಯ ಭಿನ್ನಮತ ಜೋರಾಗ್ತಾ ಇದೆಯಾ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ